ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು H24 ಹೈಡ್ರೇಟ್ ಬಗ್ಗೆ ಹೇಳ್ತೀನಿ. ಅದ್ರ ಮುಂಚೆ ಎಲೆಕ್ಟ್ರೋಲೈಟ್ಸ್ ಏನಂತ ತಿಳ್ಕೊಳ್ಳಿ. ಸೊ ನಮ್ಮ ಬಾಡಿನಲ್ಲಿ ಹಲವಾರು ಫಂಕ್ಷನ್ಸ್ ನಡೆಯುತ್ತೆ, ಅದಕ್ಕೆ ಮುಖ್ಯವಾಗಿ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ಎಸೆನ್ಷಿಯಲ್ ಆದ ಮಿನರಲ್ಸನ್ನು ಎಲೆಕ್ಟ್ರೋಲೈಟ್ಸ್ ಅಂತ ಹೇಳ್ತೀವಿ. ನಮ್ಮ ಬಾಡಿ ಫಂಕ್ಷನಿಂಗ್ಗೆ ಇಲ್ಲ ಥ್ರೂ ಸ್ವೆಟ್ ಯೂರಿನ್ ಪ್ರೊಸೆಸ್ಸಲ್ಲಿ ಈ ಥರ ಎಲೆಕ್ಟ್ರೋಲೈಟ್ಸ್, ಮಿನರಲ್ಸ್, ವಿಟಮಿನ್ಸ್ ಎಲ್ಲ ನಮ್ಮ ಬಾಡಿಯಿಂದ ಲಾಸ್ ಆಗುತ್ತೆ. ಸೊ ಇದನ್ನು ರೀಪ್ಲೇಸ್ ಮಾಡೋದು ಬಹಳ ಮುಖ್ಯ. ಸೊ H24 ಹೈಡ್ರೇಟ್ ಬಂದುಬಿಟ್ಟು ಸ್ಪೋರ್ಟ್ಸ್ ನ್ಯೂಟ್ರಿಷನ್ ಎಕ್ಸ್ಪರ್ಟ್ಸ್ ಡೆವಲಪ್ ಮಾಡಿರೋದು. ಇದರಲ್ಲಿ ಮುಖ್ಯವಾಗಿ 5 ಎಸೆನ್ಷಿಯಲ್ ಆದ ವಿಟಮಿನ್ಸ್, 5 ಎಸೆನ್ಷಿಯಲ್ ಆದ ಎಲೆಕ್ಟ್ರೋಲೈಟ್ಸ್ ಅಂದರೆ ಮಿನರಲ್ಸನ್ನು ಬಯೋ ಅವೈಲಬಲ್ ಫಾರ್ಮಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಹಂಗಂದರೆ ಈಸಿಯಾಗಿ ನಮ್ಮ ಬಾಡಿನಲ್ಲಿ ಅಬ್ಸರ್ವ್ ಆಗೋ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟು ಯಾರೆಲ್ಲ ಇದು ಯೂಸ್ ಮಾಡ್ಬೋದು ಅಂದರೆ ಆ್ಯಕ್ಟಿವ್ ಆಗಿರೋ ಎಲ್ಲರೂ ಇದು ಯೂಸ್ ಮಾಡ್ಬೋದು. ಫಿಸಿಕಲಿ ಹಾರ್ಡ್ ವರ್ಕ್ ಮಾಡ್ತೀರಾ, ಇಲ್ಲ ವಾಕಿಂಗ್, ಎಕ್ಸಸೈಸ್, ಯೋಗ, ಜಿಮ್ಮಲ್ಲಿ ವರ್ಕೌಟ್, ಇಲ್ಲ ನೀವು ಸ್ಪೋರ್ಟ್ಸಲ್ಲಿ ಇದ್ದೀರಾ, ಖಂಡಿತವಾಗ್ಲೂ ನೀವು ಇದನ್ನು ಯೂಸ್ ಮಾಡ್ಬೋದು. ಸ್ಪೋರ್ಟ್ಸಲ್ಲಿ ಇರೋರ್ಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಇದು ಬ್ಯಾನ್ಡ್ ಸಬ್ಸ್ಟೆನ್ಸ್ ಟೆಸ್ಟೆಡ್ ಆಗಿದೆ. ಹಂಗಂದರೆ ಸ್ಪೋರ್ಟ್ಸಲ್ಲಿ ಹಲವಾರು ಡ್ರಿಂಕ್ಸ್ ಬ್ಯಾನ್ ಮಾಡಿರ್ತಾರೆ, ಇಲ್ಲ ಸಬ್ಸ್ಟೆನ್ಸ್ ಬ್ಯಾನ್ ಮಾಡಿರ್ತಾರೆ. ಈ H24 ಹೈಡ್ರೇಟಲ್ಲಿ ಅಂತ ಯಾವುದೇ ಬ್ಯಾನ್ ಸಬ್ಸ್ಟೆನ್ಸ್ ಇಲ್ಲ, ಅದು ಟೆಸ್ಟೆಡ್ ಆಗಿದೆ, ವೆರಿಫೈಡು ಆಗಿದೆ. ಇದು ಚಿಕ್ಕ ಸ್ಯಾಷೆಟ್ಸಲ್ಲಿ ಅವೈಲಬಲ್ ಆಗಿದೆ. ಅದರಿಂದಲೇ ನೀವು ಯಾವ ಟೈಮಲ್ಲೂ ಎಲ್ಲಿ ಬೇಕಾದರೂ ನೀವು ತೊಗೊಂಡು ಹೋಗ್ಬೋದು. ಜಸ್ಟ್ ವಾಟರಲ್ಲಿ ಮಿಕ್ಸ್ ಮಾಡಿ ತೊಗೊಳ್ಬೋದು. ಇದರಲ್ಲಿ ಆ್ಯಡೆಡ್ ಶುಗರ್ ಇಲ್ಲ ಆರ್ಟಿಫಿಷಿಯಲ್ ಕಲರು ಆ್ಯಡ್ ಮಾಡಿಲ್ಲ. H24 ಹೈಡ್ರೇಟ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಓಕೆ, ಇದಕ್ಕೆ ಬಂದುಬಿಟ್ಟು 1/2 ಲೀಟರ್ ನೀರು ಬೇಕು. ಸೊ 1/2 ಲೀಟರ್ ಬಂದುಬಿಟ್ಟು ಶೇಕರ್ ಕಪ್ ಇಲ್ಲ ವಾಟರ್ ಬಾಟಲಲ್ಲಿ ಮಿಕ್ಸ್ ಮಾಡ್ಕೊಬೋದು. ಒಂದು ಸ್ಯಾಷೆಟ್ ತೊಗೊಳ್ಳಿ, ಕಟ್ ಮಾಡಿಬಿಟ್ಟು ಅದರಲ್ಲಿರೋ ಕಂಪ್ಲೀಟ್ ಪೌಡರ್ ಬಂದುಬಿಟ್ಟು ಅದರಲ್ಲಿ ಆ್ಯಡ್ ಮಾಡಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಶೇಕ್ ಮಾಡಿ. ಸೊ ಈಸಿಯಾಗಿ ಅದು ಮಿಕ್ಸ್ ಆಗುತ್ತೆ. H24 ಹೈಡ್ರೇಟ್ ಬಂದುಬಿಟ್ಟು ಆರೆಂಜ್ ಫ್ಲೇವರಲ್ಲಿ ಅವೈಲಬಲ್ ಆಗಿದೆ. ನಿಜವಾಗ್ಲೂ ಆರೆಂಜ್ ಜ್ಯೂಸ್ ಕುಡ್ದಿದ್ದ ಥರನೇ ಇತ್ತು, ಆದರೆ ಅದರಲ್ಲಿ ಆ್ಯಡೆಡ್ ಶುಗರ್ ಇಲ್ಲ, ಕ್ಯಾಲೋರೀಸು ತುಂಬ ಕಮ್ಮಿ. ಸೊ ಇದು ಯಾವ ಥರ ತೊಗೊಳ್ಬೇಕು ಅಂದರೆ ಡೈಲಿ ಬೇಸಿಸಲ್ಲಿ 1 sachet 500 ml ವಾಟರಲ್ಲಿ ಮಿಕ್ಸ್ ಮಾಡಿ ಯಾವಾಗ ಬೇಕಾದ್ರೂ ನೀವು ತೊಗೊಳ್ಬೋದು. ಸೊ ನೀವು ವರ್ಕೌಟ್ ಇಲ್ಲ ಎಕ್ಸಸೈಸ್ ಮಾಡಬೇಕಾದ್ರೆ ಆ ಟೈಮಲ್ಲೂ ತೊಗೊಳ್ಬೋದು, ಬಿಫೋರ್ ಆಫ್ಟರ್ ಯಾವಾಗ ಬೇಕಾದ್ರೂ ತೊಗೊಳ್ಬೋದು. ಸೊ ಇನ್ನಷ್ಟು ವೀಡಿಯೋಸ್ಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.